ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಸಿಲುಕಿರೋರ ಪೈಕಿ ಉಡುಪಿಯ ಬ್ರಹ್ಮಾವರ್ಧ ರೋಹನ್ ಅನ್ನೋರು ಕೂಡ ಒಬ್ರು ಅವರ ತಂದೆ ಧನಂಜಯ ಅವರು ಇದ್ದಾರೆ ಸರ್ ನಿಮಗೆ ಸದ್ಯಕ್ಕೆ ಈಗ ನೀವು ಅವ್ರ ಜೊತೆ ವಾಯ್ಸ್ ಕಾಲಲ್ಲಿ ಮಾತಾಡಿದ್ರಿ ಎಲ್ಲಿದ್ದಾರೆ ಮತ್ತು ಯಾವಾಗ ರೀಚ್ ಆಗ್ಬೋದು ಭಾರತಕ್ಕೆ ಅಂತ ಅವರೀಗ ಸದ್ಯಕ್ಕೆ ಕಾರ್ ಕ್ಯೂ ಬಿಟ್ಟು ಕ್ಯೂ ನಗರ ತಲುಪಿ ಆನಂತರ ಈಗ ಲಿವಿಂದ ಪೋಲ್ಯಾಂಡಿಗೆ ಹೋಗ್ತಾಯಿದ್ದಾರೆ ಪೋಲ್ಯಾಂಡಿಗೆ ಹೋಗ್ತಾ ಇದ್ದಾರೆ ಇನ್ನೊಂದು ಟೂ ಅವರ್ಸಲ್ಲಿ ಪೋಲ್ಯಾಂಡಿಗೆ ರೀಚ್ ಆಗ್ತಾರೆ ಪೋಲ್ಯಾಂಡ್ ಯಾಕಂದರೆ ತುಂಬ ಹತ್ರ ಇದೆ ಅಂತೆ ಎರಡನೇದು ಇಮಿಗ್ರೇಷನ್ ಕೂಡ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ದಾರೆ ಹಾಗಾಗಿ ಆ ಮಾಹಿತಿನ ಈ ಹಿಂದೆ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾಹಿತಿನ ಪಡ್ಕೊಂಡು ಅವರು ಅಲ್ಲಿಗೆ ಹೋಗಿ ರೀಚ್ ಆಗಿದ್ದಾರೆ ಸೊ ಇನ್ನು ಎರಡು ಗಂಟೆ ಇನ್ನು ಎರಡು ಗಂಟೆ ಅಷ್ಟೊತ್ತಿಗೆ ನಮಗೆ ಮಾಹಿತಿ ಗೊತ್ತಾಗುತ್ತೆ ಫ್ಲೈಟು ಇದೆಯಾ ಇಲ್ಲ ಏನು ಅಂತಕ್ಕಂಥದ್ದು ಗೊತ್ತಾಗ್ತದೆ ಇಲ್ಲಿಂದ ನಮ್ಮ ಕರ್ನಾಟಕದಿಂದ ನಮ್ಮ ಕರ್ನಾಟಕದಿಂದ ಟೋಟಲ್ ಇಪ್ಪತ್ತು ಜನ ಮಕ್ಕಳನ್ನ ಅಂದರೆ ಜೂನಿಯರ್ಸ್ನ ಎಲ್ಲ ಕರ್ಕೊಂಡು ಅವನು ಮತ್ತು ಒಂದು ಇಬ್ಬರು ಸಂಗಡಿಗರು ಸೀನಿಯರ್ಸ್ ಕೂಡ ಸೇರಿಕೊಂಡು ಅವರು ಇಪ್ಪತ್ತು ಜನ ಮಕ್ಕಳು ಒಟ್ಟಿಗೆ ಕರ್ನಾಟಕದವರು ಬರ್ತಾ ಇದ್ದಾರೆ ಸಾವಿರಾರು ವಿದ್ಯಾರ್ಥಿಗಳ ಪೈಕಿ ಎಲ್ಲರೂ ಟೆನ್ಷನ್ ಇದ್ದದ್ದು ಕ್ಯೂ ಮತ್ತು ಕಾರ್ ಕ್ಯೂನಲ್ಲಿ ಇರುವಂಥ ವಿದ್ಯಾರ್ಥಿಗಳು ನಿಮ್ಮ ಮಗ ಕೂಡ ಅಲ್ಲೇ ಇದ್ದರು ಕಳೆದ ಎರಡು ಮೂರು ದಿವಸ ಹೇಗಿತ್ತು ಅಂತ ನಿಮ್ಮ ಹತ್ರ ಮೆಸೇಜ್ಗಳನ್ನು ಕೊಡ್ತಾ ಹೌದು ಆ್ಯಕ್ಚುಲಿ ನಿನ್ನೆ ಅಂತೂ ತುಂಬ ತುಂಬ ನಾವು ಟೆನ್ಸ್ ಆಗಿದ್ವಿ ನಮಗಂತೂ ಯಾಕಂದರೆ ಟಿ ಇದರಲ್ಲಿ ಟ್ರೈನ್ ಟ್ರೈನಲ್ಲಿ ಹೋಗ್ತಿರುವಾಗ ಸಿಗ್ನಲ್ ಇಲ್ಲ ಏನಿದ್ದರೂ ಅವನು ಒಂದು ಉಪಾಯ ಮಾಡ್ಕೊಂಡಿದ್ದೇನಪ್ಪ ಅಂದರೆ ನಮ್ಗೆ ಏನಾದ್ರು ಕೇಳಬೇಕಿದ್ರೆ ವಾಯ್ಸ್ ಮೆಸೇಜ್ ಎಲ್ಲ ಸಿಗ್ನಲ್ ಸಿಗುತ್ತೋ ಅಲ್ಲಿ ವಾಯ್ಸ್ ಮೆಸೇಜ್ ಅವ್ರಿಗೆ ಡಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದಕ್ಕೆ ಆನ್ಸರ್ ಕೊಡ್ತಕ್ಕಂಥ ಕೆಲಸವನ್ನು ಅವರು ಮಾಡಿದ್ರು ಸೊ ಸದ್ಯಕ್ಕೆ ಜಸ್ಟು ವಾಯ್ಸು ಇವಾಗ ಈಗ ಈಗ ನಾನು ನಿನ್ನೆ ಬೆಳಿಗ್ಗೆ ಆರು ಗಂಟೆಗೆ ಮಾಡಿದ್ದು ಕಾಲು ಈಗ ಈಗಷ್ಟೇ ನಾವು ಮಾಡಿರ್ತಕ್ಕಂಥದ್ದು ಅವನ ಮುಖತಃ ನಾವು ಐ ಮೀನ್ ಕೇಳಿರ್ತಕ್ಕಂಥದ್ದು ಈ ಹಿಂದೆ ನಡೆದಿರ್ತಕ್ಕಂಥ ಸಂಭಾಷಣೆಗಳೆಲ್ಲವೂ ಕೂಡ ವಾಯ್ಸ್ ಮೆಸೇಜಲ್ಲೇ ಮಾಡ್ಕೊಂಡಿದ್ವಿ ಸದ್ಯ ಅವರು ಸೇಫಾಗಿ ಪೋಲೆಂಡ್ ಬಾರ್ಡ್ರಿಗೆ ಐ ಮೀನ್ ಯುಕ್ರೇನ್ ಬಾರ್ಡ್ರಿಗೆ ಬಂದಿದ್ದಾರೆ ಇನ್ನು ಪೋಲೆಂಡಿಗೆ ಇನ್ನೊಂದು ಎರಡು ಗಂಟೆಯಲ್ಲಿ ರೀಚ್ ಆಗ್ತಾರೆ ಈಗ ಅಲ್ಲಿಗೆ ಹೋದ ನಂತರ ಅಲ್ಲಿ ಫ್ಲೈಟು ತುಂಬಿದ ಮೇಲೆ ಬಿಡೋದು ಹಾಗಾಗಿ ಅವರು ಸಾಧಾರಣ ಆ ಫ್ಲೈಟ್ ಕೆಪಾಸಿಟಿ ಎಷ್ಟು ಎಷ್ಟು ಜನ ಇದ್ದಾರೆ ಅಲ್ಲಿಗೆ ಬಂದವರು ಅಲ್ಲಿ ಸಾಕಾಗ್ತದ ಅದನ್ನೆಲ್ಲ ನೋಡಿಕೊಂಡು ಅದು ನಮಗೆ ಮುಂದಿನ ಮಾಹಿತಿ ಸಿಗ್ತದೆ ಸೊ ಹಾಗಾಗಿ ಈಗ ಈ ಸದ್ಯಕ್ಕಿರ್ತಕ್ಕಂಥದ್ದು ಅವರು ಪೋಲೆಂಡಿಗೆ ಹೋಗಿ ಇನ್ ಇಮಿಗ್ರೇಷನ್ ಆಗಿ ಹೋಗಿ ಏರ್ಪೋರ್ಟಲ್ಲಿ ಸೇರಿಕೊಳ್ಳೋವಂಥದ್ದು ಸರ್ ಈ ಅಲ್ಲಿ ಉಕ್ರೇನಲ್ಲಿರುವ ಕರ್ನಾಟಕದವರು ಮತ್ತು ಭಾರತದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಒಬ್ಬೊಬ್ಬರು ಬರುವ ಪ್ರಶ್ನೆ ಇಲ್ಲ ಇಲ್ಲ ಒಂದೊಂದು ಟೀಮ್ ಆಗಿ ಬರೋದು ಸೀನಿಯರ್ಸ್ ಜವಾಬ್ದಾರಿ ತಗೊಂಡಿದ್ದಾರೆ ಅಂತ ಖಂಡಿತ ಸರ್ ಈಗ ನಮ್ಮ ಮಕ್ಕಳು ಇವತ್ತಿನ ದಿವಸ ಅಲ್ಲಿ ಇಷ್ಟು ಲೇಟಾಗಿ ಬರಲಿಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ಜೂನಿಯರ್ಸ್ ಜೂನಿಯರ್ಸು ಅವರು ಅವ್ರಿಗೂ ಹೇಗೆ ಹೋಗಬೇಕು ಎಲ್ಲಿ ಬರಬೇಕಂತಕ್ಕಂಥದ್ದು ಗೊತ್ತಾಗೋದಿಲ್ಲ ಹಾಗಾಗಿ ಜವಾಬ್ದಾರಿ ತಗೊಂಡು ಇರ್ತಕ್ಕಂಥ ಸೀನಿಯರ್ಸು ಎರಡು ಮೂರು ಜನ ಈಗ ಒಂದು ಹದಿನೈದು ಜನ ಜೂನಿಯರ್ಸ್ ಇದ್ದರೆ ಅದರಲ್ಲಿ ಎರಡು ಮೂರು ಜನ ಗ್ಯಾರಂಟಿ ಸೀನಿಯರ್ಸ್ ಇದ್ದು ಅವ್ರನ್ನ ಗೈಡ್ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಆ ಫುಡ್ಡಂತೂ ತುಂಬಾ ಕಷ್ಟ ಇದೆ ಈಗ ಅಲ್ಲಿ ಖಾಲಿ ಏನು ಬಿಸ್ಕೆಟ್ ಸಿಗ್ತಾ ಇದೆ ಬಿಸ್ಕೆಟ್ಸು ಅಥವಾ ಬ್ರೆಡ್ಡು ಇಷ್ಟರಲ್ಲೇ ತಿಂದ್ಕೊಂಡು ನೀರು ಕುಡ್ಕೊಂಡು ಅವರು ಬರ್ತಾ ಇದ್ದಾರೆ ಬೇರೆ ಏನು ಫುಡ್ ಇಲ್ಲ ಅವರಿಗೆ ಸರಿ ಹಾವೇರಿಯ ಅಮೃತಪಟ್ಟ ವಿದ್ಯಾರ್ಥಿ ಅವರು ಕೂಡ ಅದೇ ಬಂಕರಲ್ಲಿ ಏನಾಗಿತ್ತು ಅಂತಂದರೆ ಅವರಿಗೆ ಬರುವ ಅವಕಾಶ ಇತ್ತ ಮೊದಲೇ ಹೌದು ಆಕ್ಚುಲಿ ಅವನು ಬರೋ ದಿವಸ ಅವನಿಗೆ ಕೇಳಿದ್ದಾರೆ ಹೊರಡೋಣ ಅಂತ ಕೇಳಿದರೆ ಇಲ್ಲ ಇಲ್ಲ ನಾನು ನಾಳೆ ಬರ್ತೀನಿ ಬೇರೆ ಜೂನಿಯರ್ಸ್ ಇದ್ದಾರೆ ಅವ್ರನ್ನ ಕರ್ಕೊಂಡು ಬರಬೇಕಾಗತ್ತೆ ನಾನು ಬರ್ತೇನೆ ನೀನು ಇವ್ರನ್ನ ಕರ್ಕೊಂಡು ನೀನು ಹೋಗು ಅಂತ ಹೇಳಿದ್ರಂತೆ ಆ್ಯಕ್ಚುಲಿ ಇಬ್ಬರು ಅವರಿಬ್ಬರು ಕೂಡ ಒಂದೇ ಬಂಕರಲ್ಲಿ ಇರ್ತಕ್ಕಂಥದ್ದು ಈ ಹಿಂದೆ ಕೂಡ ಬೇರೆ 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 ಮಾಧ್ಯಮಗಳಲ್ಲಿ ಅವರೇ ವೀಡಿಯೋ ಮಾಡಿ ಹಾಕಿರ್ತಕ್ಕಂಥದ್ದು ಕೂಡ ಅವರು ಒಂದೇ ಬಂಕರಲ್ಲಿ ಇರ್ತಕ್ಕಂಥವ್ರು ತುಂಬ ಬೇಜಾರು ನಮ್ಮ ಮಗನ ಒಂದು ಜೂನಿಯರ್ ಅವರು ಅವನು ಫಸ್ಟ್ ಇಯರ್ ಬಂದಾಗ ನನ್ನ ಮಗನ ರೂಮೇಟ್ ಆಗಿದ್ದರು ಈಗ ಈ ಥರ ಆಗಿರ್ತಕ್ಕಂಥದ್ದು ಅವ್ನಿಗೆ ಇನ್ನೂ ಹೇಳಿಲ್ಲ ನಾವು ಅವನಿಗೆ ಹೇಳಿಲ್ಲ ಯಾಕಂದರೆ ರೋಹನಿಗೆ ಗೊತ್ತಿಲ್ಲ ಇದು ನಾವು ಹೇಳಿಲ್ಲ ಅದು ಅವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತಕ್ಕಂಥದ್ದು ನಮಗೂ ಕೂಡ ಭಯ ಭಯ ಇದೆ ನಮಗಂತೂ ತುಂಬಾ ದುಃಖ ಆಗಿದೆ ಆ ಒಂದು ಆ ಪೇರೆಂಟ್ಸ್ಗಳು ಅಥವಾ ಅಲ್ಲಿಯ ಒಂದು ಅವರ ಒಂದು ತಂದೆ ತಾಯಿ ದುಃಖ ನಮಗೆ ಖಂಡಿತ ಅರ್ಥ ಆಗುತ್ತೆ ಯಾಕಂದರೆ ನಾನು ಕೂಡ ಒಬ್ಬ ತಂದೆಯಾಗಿ ಆ ಒಬ್ಬ ಮಗನ ದುಃಖ ಅರ್ಥ ಆಗುತ್ತೆ ಖಂಡಿತವಾಗ್ಲೂ ತುಂಬ ಬೇಜಾರಾಗಿದೆ ಏನಂದರೆ ಬೇರೆಯವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿ ಅವ್ರಿಗೆ ಊಟ ಇಲ್ಲ ಅಂತಕ್ಕಂಥ ಮಾತ ಮಾತನ್ನು ತಿಳ್ಕೊಂಡು ಆ ಊಟ ತರಲಿಕ್ಕೆ ಹೋಗಿ ಇವನ್ ಇವನಿಗೆ ತೊಂದರೆ ಮಾಡಿಕೊಂಡಿದ್ದಾನೆ ಅದು ತುಂಬ ಬೇಸರ ಇದೆ ಸರ್ ಇದು ಅವರ ಮಾತು ಇವರ ಮಗ ರೋಹನ್ ಇನ್ನೇನೋ ಒಂದು ಅಥವಾ ಎರಡು ದಿವಸದಲ್ಲಿ ಬರಬಹುದು ಹಾವೇರಿಯ ನವೀನ್ ಈಗಾಗಲೇ ಮೃತಪಟ್ಟಿರುವಂತಹ ವಿದ್ಯಾರ್ಥಿ ಆತ ಕಳೆದ ವರ್ಷ ರೂಮೇಟ್ ಆಗಿದ್ದ ಇವತ್ತು ಒಂದೇ ಬಂಕರಲ್ಲಿ ಇದ್ದರೂ ಉಳಿದ ತಮ್ಮ ಫ್ರೆಂಡ್ಸಿಗೋಸ್ಕರ ಅವರ ಊಟಕ್ಕ ಊಟವನ್ನು ತರಲಿಕ್ಕೆ ಬಿಗ್ ಸೂಪರ್ ಮಾರ್ಕೆಟ್ಗೆ ಹೋದಂಥ ಸಂದರ್ಭದಲ್ಲಿ ಈ ಥರದ ಅವಘಡ ಆಗಿದೆ ಅನ್ನೋ ಮಾತುಗಳನ್ನು ಧನಂಜಯ ಅವರು ಹೇಳಿದ್ದಾರೆ ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿ ವಿ ಉಡುಪಿ